हाय फ्रेंड्स, वेलकम बैक टू माय चैनल। इवत्तिन वीडियो दल्ली नोडी रीतियाद बीड्स बळसी डायमंड शेपल बीड्स बळसी ओंदु सिंपल आगी ईजी आगिरो डिजाइन हेळ्कोड्ता इदीनि। नीवु ई तर डायमंड अल्दिद्रु वीट बीड्स तर बरुत्तल्ल अदन्नाद्रु बळसिकोंडु ई डिजाइन अन्नु नीवु ईजी आगि हाकोबहुदु। ಅದಕ್ಕಾಗಿ ಏಳೆಳೆ ದಾರ 10.075 mm ಕ್ರೋಷನ ಯೂಸ್ ಮಾಡ್ತಿದ್ದೀನಿ। ಮೊದಲಿಗೆ ನೋಡಿ, ಈ ರೀತಿಯಾಗಿ ಕ್ರೋಷನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನು ಹೊರಗಡೆ ಎಳೆದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್, 1 2 3 4, ಈ ರೀತಿಯಾಗಿ 4 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಅದನ್ನು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ, ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ಇವಾಗ ಥ್ರೆಡ್ ಅನ್ನು ಹೊರಗಡೆ ಎಳೆದು ಈ ರೀತಿಯಾದ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ, ಈ ಬೀಡನ್ನು ಈ ರೀತಿಯಾಗಿ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ತುಂಬ ಈಸಿ ಆಗಿರುತ್ತೆ ಈ ಡಿಸೈನು, ಸಿಂಗಲ್ ಸ್ಟೆಪ್ಪಲ್ಲ ಇದು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು। ಬೀಡನ್ನು ಆ್ಯಡ್ ಮಾಡಿದಾದ್ಮೇಲೆ ಕ್ರೋಷಾ ಮೇಲಿಂದ ಥ್ರೆಡ್ನ ತಗೊಂಡು ನೋಡಿ, ಈ ರೀತಿಯಾಗಿ ಈ ಬೀಡ್ ಲಾಕ್ ಮಾಡಿದ್ದೀವಲ್ಲ ಅದ್ರ ಪಕ್ಕದಲ್ಲಿಂದಾನೆ ನಾನೊಂದು ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ। ಡಬಲ್ ಕ್ರೋಷ ಮಾಡಿದ್ದಾದ್ಮೇಲೆ ನೋಡಿ, ಇಲ್ಲಿ ಫಸ್ಟ್ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ। ಈ ರೀತಿಯಾಗಿ ಮಾಡಿದ್ದಾದ್ಮೇಲೆ ಈಗ 2 ಚೈನ್ಸ್, 1 2, 2 ಚೈನ್ಸ್ ಹಾಕೊಂಡು ಇಲ್ಲಿ ಡಬಲ್ ಕ್ರೋಷ ಏನು ಮಾಡ್ಕೊಂಡಿದ್ದೀನಿ ಅದಕ್ಕೆ ನಾನು ಡಬಲ್ ಕ್ರೋಷಸ್ ಹಾಕೊಳ್ತಾ ಫಿಲ್ ಮಾಡ್ಕೊಳ್ತೀನಿ। ನೋಡಿ, ಕ್ರೋಷ ಮೇಲಿಂದ ಥ್ರೆಡ್ನ ತಗೊಂಡು ಈ ಡಬಲ್ ಕ್ರೋಷ ಏನು ಮಾಡಿದ್ವಿ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ। ಇದೇ ರೀತಿ ಈ ಡಬಲ್ ಕ್ರೋಷ ಪೂರ್ತಿ ನಾವು ಡಬಲ್ ಕ್ರೋಷಸ್ನ ಹಾಕ್ಕೊಳ್ತಾ ಫಿಲ್ ಮಾಡ್ಕೋಬೇಕು। ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಡಬಲ್ ಕ್ರೋಷಸ್ ಬರೋ ಥರ, ಎಲ್ಲ ಒಂದೇ ಹೈಟ್ಗೆ ಬರೋ ಥರ ಮಾಡ್ಕೊಳ್ತಾ ಈ ಡಬಲ್ ಕ್ರೋಷ ಪೂರ್ತಿ ನೋಡಿ, ಈ ರೀತಿಯಾಗಿ ಡಬಲ್ ಕ್ರೋಷಸ್ನ ಹಾಕ್ತಾ ನಾವು ಫಿಲ್ ಮಾಡ್ಕೋಬೇಕು। ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಬಿಗಿನರ್ಸ್ ನೋಡ್ತಿದ್ರೆ, ಕಲಿಯೋ ಆಸೆ ಇದ್ದರೆ ನಾನು ಬೇಸಿಕ್ಸ್ನ ಎಲ್ಲ ಲಿಂಕ್ಸನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ। ಕೆಲವೊಬ್ಬರು ಕ್ರೋಷ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳ್ತಿದ್ರು, ನಾನು ಆಲ್ರೆಡಿ ಆ ವಿಡಿಯೋ ಮಾಡಿದ್ದೀನಿ ಕ್ರೋಷ ಬಗ್ಗೆ, ಥ್ರೆಡ್ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆನೂ ನಾನು ವಿಡಿಯೋಸ್ ಆಲ್ರೆಡಿ ಮಾಡಿದ್ದೀನಿ। ನೀವು ಬೇಸಿಕ್ಸ್ ಲೀಸ್ಟಲ್ಲಿ ಪ್ಲೇಲಿಸ್ಟಲ್ಲಿ ಹುಡುಕಿದ್ರೆ ಪ್ರತಿಯೊಂದು ವಿಡಿಯೋನೂ ಅದರಲ್ಲಿ ಇರುತ್ತೆ। ಇದೇ ರೀತಿ ಈ ನೋಡಿ, ಈ ಡಬಲ್ ಕ್ರೋಷ ಪೂರ್ತಿ ಡಬಲ್ ಕ್ರೋಷಸ್ ಹಾಕ್ತಾ ಫಿಲ್ ಮಾಡ್ಕೋಬೇಕು। ನೋಡಿ ಫ್ರೆಂಡ್ಸ್, ನಾನು 2 ಚೈನ್ಸ್ ಹಾಕ್ಕೊಂಡಿದ್ದಾದ್ಮೇಲೆ ಟೋಟಲಿ 10 ಡಬಲ್ ಕ್ರೋಷಸ್ ಹಾಕ್ಕೊಂಡು ಈ ರೀತಿಯಾಗಿ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ। ನೋಡಿ, ಈ ರೀತಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ ಫ್ರೆಂಡ್ಸ್, ಡಿಸೈನು ಈ ರೀತಿಯಾಗಿ ಬರುತ್ತೆ। ಮತ್ತೆ ಇಲ್ಲಿ ಲಾಕ್ ಮಾಡಿದ್ದಾದ್ಮೇಲೆ ನಾನು ಥ್ರೆಡ್ಡನ್ನು ಹೊರಗಡೆ ಎಳಿತಾ ಇದ್ದೀನಿ, ಥ್ರೆಡ್ಡನ್ನು ಹೊರಗಡೆ ಎಳೆದು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ। ಬೀಡನ್ನು ನೋಡಿ, ಈ ರೀತಿಯಾಗಿ ಆ್ಯಡ್ ಮಾಡಿದ್ದಾದ್ಮೇಲೆ ಬೀಡನ್ನು ಆ್ಯಡ್ ಮಾಡಿದ್ದಾದ್ಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ। ಬೀಡನ್ನ ಲಾಕ್ ಮಾಡಿಕೊಂಡು ಕ್ರೋಷ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಸ್ಟ್ರೈಟಾಗಿಟ್ಟು ಅದ್ರ ಪಕ್ಕದಲ್ಲೇ ನಾನು ಡಬಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ। ಈ ಡಬಲ್ ಕ್ರೋಷೆ ಎಷ್ಟುದ್ದ ಎಳ್ಕೋಬೇಕಂದ್ರೆ ಈ ಬೀಡ್ ಎಷ್ಟುದ್ದ ಬರುತ್ತೋ ಅಷ್ಟುದ್ದ ಎಳ್ಕೊಂಡು ನಾವು ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು। ಮಾಡಿದ್ದಾದ್ಮೇಲೆ ಆ್ಯಸ್ ಯೂಶುವಲ್ ಫಸ್ಟಲ್ಲಿ ಹೇಗೆ ರೆಡಿ ಮಾಡಿದ್ವೋ ಅದೇ ರೀತಿ 2 ಚೈನ್ಸ್ ಮತ್ತು ಕ್ರೋಷ ಮೇಲಿಂದ ಥ್ರೆಡ್ನ ತಗೊಂಡು ಈ ಡಬಲ್ ಕ್ರೋಷಯಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸು ಮತ್ತು 2 ಲೂಪ್ಸು ಒಂದು ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಷ ಆಗುತ್ತೆ। ಇದೇ ರೀತಿ ನಾವು 10 ಡಬಲ್ ಕ್ರೋಷೆನ ಈ ಡಬಲ್ ಕ್ರೋಷೆಗೆ ಮಾಡ್ಕೊಳ್ತಾ ಇದೇ ರೀತಿ ನಾವು ರೆಡಿ ಮಾಡ್ಕೋಬೇಕು। ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಪೂರ್ತಿ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊತೀನಿ। ನಾನು ಇಲ್ಲಿ 2 ಆರ್ಚರ್ಸನ್ನು ಮಾತ್ರ ಹಾಕ್ಕೊಂಡಿದ್ದೀನಿ। ನೀವು ಬೇಕಂದ್ರೆ ಆಪ್ಷನ್ಗೆ 3 ಆರ್ಚರ್ಸು 3 ಚೈನ್ಸು, 3 ಆರ್ಚರ್ಸು 3 ಚೈನ್ಸ್, ಇದೇ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು। ಇಲ್ಲಿ 3 ಚೈನ್ಸ್ ಏನು ಬಿಟ್ಟಿದ್ದೀವಿ ಇಲ್ಲಿಗೆ ನಾವು ಕುಚ್ಚನ್ನ ಕಟ್ಕೊಳ್ತೀವಿ। ನಾನು 3ನೇ ಆರ್ಚನ್ನು ಸಹ ಹಾಕ್ಕೊಂಡು ಮತ್ತೆ ಕುಚ್ಚಿಗೆ ಗ್ಯಾಪ್ ಇಟ್ಕೊಂಡು ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣತ್ತೆ ಅಂತ ನೋಡೋಣ।
ನೋಡಿ ಫ್ರೆಂಡ್ಸ್, ಈ ಡಿಸೈನು ಈ ರೀತಿಯಾಗಿ ರೆಡಿ ಆಗಿದೆ ನೋಡಿ. ಈ ರೀತಿಯಾಗಿ ಮೂರು ಪೆಟಲ್ಸ್ ಟೈಪು ಆರ್ಚಸ್ಸು ಮತ್ತು ಫೋರ್ ಚೈನ್ಸು ಮೂರು ಪೆಟಲ್ ಟೈಪು ಆರ್ಚಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಲಾಸ್ಟಲ್ಲಿ ನೋಡಿ ಇಲ್ಲಿ 1, 2, 3, 4 ಚೈನ್ಸ್ ಹಾಕಿ ನೋಡಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಆದಮೇಲೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡನ್ನು ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಲಾಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ 4 ಚೈನ್ಸ್ ಬೇಕಂದರೆ ನೀವು ಹಾಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಮಿಡಿಲಲ್ಲಿ ಬೇಕಂದರೆ ನೀವು ಕುಚ್ಚಿಗೆ ಗ್ಯಾಪ್ ಇಟ್ಕೊಳ್ತಾ ಹೋಗ್ಬೋದು. ಇಲ್ಲ ನಿಮ್ಮ ಕುಚ್ಚೆ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಪೂರ್ತಿ ಡಿಸೈನೇ ಇದೇ ರೀತಿಯಲ್ಲಿ ಹಾಕ್ಕೊಂಡು ಹೋಗ್ಬಿಡ್ಬೋದು. ಬನ್ನಿ ಇದು ಕುಚ್ಚು ಕಟ್ಟಿದ ಮೇಲೆ ಹೇಗೆ ಕಾಣತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಕುಚ್ಚೆಲ್ಲ ಕಟ್ಟಿ ರೆಡಿ ಮಾಡಿದ್ದಾದಮೇಲೆ ಈ ರೀತಿಯಾಗಿ ಇದೆ ಡಿಸೈನು. ನಾನು 140 ಎಳೆ ಕುಚ್ಚು ದಾರನ ಕಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಇಲ್ಲಿ ಬೀಡ್ಸ್ ಯಾವುದಾದ್ರೂ ಅಡಿಷ್ನಲ್ ಆಗಿ ಬೇಕಂದ್ರೂ ಹಾಕೋಬೋದು. ನೋಡಿ ಸಿಂಪಲ್ ಆಗಿ ಸಿಂಗಲ್ ಸ್ಟೆಪ್ಪಲ್ಲಿ ಈ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು ಫ್ರೆಂಡ್ಸ್. ಇದು ನೋಡಿ ಒಂದು ರೀತಿ ಓವರ್ ಲ್ಯಾಪ್ ಥರ ಬರುತ್ತೆ, ತುಂಬ ಚೆನ್ನಾಗಿನೂ ಇರುತ್ತೆ ಈ ಡಿಸೈನು. ನೀವು 2 ಅವರ್ಸಲ್ಲಿ ಅಥವಾ 3 ಅವರ್ಸಲ್ಲಿ ಈ ಡಿಸೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೋದು ಅಂತ ಹೇಳ್ತಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ಹೊಸ ವೀಡಿಯೋಗಳಿಂದ ಟ್ರೆಂಡಿಂಗ್ ಡಿಸೈನ್ಸಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು RR ಕ್ರಿಯೇಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.